ಕನಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಆತನ ಬಗ್ಗೆ ಏನಾದ್ರು ಸುಳಿವು ಸಿಕ್ತಾ ಇಲ್ಲ ಬ್ರದರ್ ನನಗ್ಯಾಕೋ ತುಂಬ ಭಯ ಆಗ್ತಿದೆ ಕಣೋ ನಿಮಗೇನೋ ಅವರು ವಿಶಾಲಾಕ್ಷಿ ಅತ್ತೆ ಮನೆಗೆ ಹೋಗಿರಬಹುದು ಅಂತ ಅನುಮಾನ ಬರ್ತಾ ಇದೆ ಇಲ್ಲ ಕಣೋ ಅವರಿಗೆ ತಾತನ ಮೇಲೆ ಕೋಪ ಇದೆ ಸೋ ಅವರ ಲೋಗದಕ್ಕೆ ಚಾನ್ಸ್ ಇಲ್ಲ ನಾವು ಯಾವುದಕ್ಕೂ ಒಂದಷ್ಟು ವೃದ್ಧಾಶ್ರಮ ಹುಡುಕಿದ್ರೆ ಒಳ್ಳೇದು ಅನಿಸುತ್ತೆ ಒಳ್ಳೆ ಐಡಿಯಾ ಬ್ರದರ್ ನಡೆಯೋ ಹೋಗೋಣ ಇನ್ಸ್ಪೆಕ್ಟರ್ ನಮ್ಮ ಮಾವನವರನ್ನ ಆದಷ್ಟು ಬೇಗ ಹುಡುಕೊಡಿ ಮೇಡಂ ನಾನು ನಿಮ್ಮ ಮಾವನವರನ್ನ ನೋಡಿದ್ದೀನಿ ಆದರೂ ಅವರದೊಂದು ಫೋಟೋ ಇದ್ದರೆ ಕೊಡಿ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಹುಡುಕೋದಕ್ಕೆ ಅನುಕೂಲ ಆಗುತ್ತೆ ಒಂದು ನಿಮಿಷ ಬಿಟ್ರೆ ನೋಡಿ ಇವ್ರನ್ನ ನೀವು ಹುಡುಕಬೇಕಾಗಿರೋದು ಹಾ ವಿಷಯ ತುಂಬ ಸೂಕ್ಷ್ಮವಾಗಿದೆ ಕಂಪ್ಲೇಂಟ್ ಲಾರ್ಜ್ ಏನು ಮಾಡಬೇಕಾಗಿಲ್ಲ ಹಾಗೆ ಪ್ರೆಸ್ನವರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗದಿರೋ ಹಾಗೆ ನೀವು ನೋಡ್ಕೋಬೇಕು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಮ್ಯಾಮ್ ಚಂದ್ರಶೇಖರ್ ಸರ್ ಕೂಡ ಫೋನ್ನಲ್ಲಿ ಇದನ್ನೇ ಹೇಳ್ತಾ ಇದ್ರು ನೀವೇನು ಯೋಚನೆ ಮಾಡಬೇಡಿ ನಾವು ಈ ವಿಷಯನ ನಮ್ಮಲ್ಲೇ ಇಟ್ಟು ಹುಡುಕಿಸ್ತೀವಿ ಸರಿ ಮೇಡಂ ನಾವು ಬರ್ತೀವಿ ಸರಿ
ಪಾಪ ಮೊದಲೇ ವಯಸ್ಸಾಗಿರೋ ಮನುಷ್ಯ ಅದರಲ್ಲಿ ಸ್ವಾಭಿಮಾನಿ ಬೇರೆ ಏನ್ ಮಾಡ್ಕೊಂಡ್ರೋ ಏನು ಗೌರವ ಎಲ್ಲಾ ಕಡೆ ಹುಡುಕ್ತು ತಾತ ಸಿಗಲಿಲ್ಲ ಪಾಪ ಮೇಜರ್ ತನ್ನ ಡೆತ್ ನೋಟ್ ಅಲ್ಲಿ ಬರ್ದಾಗೆ ಕೆರೆನೋ ಬಾವಿನೋ ಹುಡುಕೆ ತುಂಬಿರಿ ಅಂಕಲ್ ಏನೇನೋ ಮಾತಾಡಿ ಹೆದರಿಸಬೇಡಿ ನಮ್ಮ ಲೋಕ ಮಿಲಿಟರಿಯಲ್ಲಿ ಇದ್ದವರು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ ಅವರು ನಾನು ಅದೇ ನಂಬಿಕೆನಲ್ಲಿ ಇದ್ದೀನಿ ಚಿಕ್ಕ ಯಜಮಾನ್ರೆ ಆದರೆ ಇಷ್ಟು ಹುಡುಕಿದ್ರು ಅವರು ಸಿಗಲಿಲ್ಲ ಅಂದ ಮೇಲೆ ತಲೆನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರೋದು ಸಹಜ ತಾನೆ ಇದಕ್ಕೆಲ್ಲಾ ಕಾರಣ ಅಂಜಲಿಕಾವೇನೆ ನಾವು ಕರ್ದಾಗ ಮನೆಗೆ ಬಂದಿದ್ದಿದ್ರೆ ತಾತ ಇವಾಗ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವು ಮನೆಗೆ ಬರಬೇಕು ಅಂದ್ರೆ ಮಮ್ಮಿ ಬಂದು ಕ್ಷಮೆ ಕೇಳಬೇಕು ಅಂತ ಆಟ ಹೇಳಿದ್ರಲ್ಲ ಅದಕ್ಕೆ ಇದೆಲ್ಲ ಅನಾವತಾಗಿದ್ದು ನಿಜ ಕಣೋ ನಮ್ಮ ಲೋಕಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವಂತೂ ಆ ಅಂಜಲಿಕಾವೇನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅವರು ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ कण्मे बंदुड़ो बे कण क्षण दिनती वैरी वैरी प्रीतार द्वेष सेड़ सेड़ तीर्सको मिलिट्री ताता ನಿನ್ನ ಪ್ಲಾನ್ ಎಲ್ಲ ಗೊತ್ತಾ ಇವರೆಲ್ಲ ಮತ್ತೆ ಹಳೆ ಟ್ರ್ಯಾಕ್ ಗೆ ಹೋಗ್ತಾ ಇದ್ದಾರೆ ಇದು ಮುಗಿಯದ ಕಥೆ ನೆವರ್ ಎಂಡಿಂಗ್ ಸ್ಟೋರಿ ಅಯ್ಯೋ ದೇವರೇ ಗಂಡಪ್ಪ ಇವತ್ತೇನ್ ಗ್ರಾಚಾರ ಕರೆದಿದೆಯೋ ಇವನಿಗೆ ಹಲೋ ಯಾರಿ ಬೇಕಿತ್ತು ಅಯ್ಯ ನಿನ್ನಲೆ ನಾನು ಕಣೆ ನಿನ್ನ ಗಂಡ ಮಾತಾಡ್ತಿರೋದು ಎಲ್ಲೇ ಇದ್ಯಾ ಹೇ ಹೆಂಗೈತ್ ಬೈಗೆ ಮಾತಿನ ವರ್ಷನೆ ಚೇಂಜ್ ಆಗಿದೆ ಇವತ್ತ ಯಾರ ಮುಖ ನೋಡಿದ್ದೀಯಾ ನಾನು ಅದನ್ನ ಕೇಳೋದಕ್ಕೆ ಫೋನ್ ಮಾಡಿರೋದು ಇವತ್ತ ನಿನ್ನ ಕತೆ ಅಷ್ಟೇ ಹೇ ಏನು ನಿನಗೆ ಹುಚ್ಚ ಏನು ಹುಚ್ಚನಾಯ ಕಚ್ಚಿಸ್ಕೊಂಡಿದ್ದೀಯಾ ಯಾಕಿಂಗ್ ರೊಚ್ಚಿಗೆದಿದ್ದೀಯಾ ಏನ್ ಯಾಕಾ ಮಾಡೋದೆಲ್ಲ ಮಾಡಿ ಇವಾಗ ಯಾಕೆ ಅಂತ ಕೇಳ್ತೀಯಾ ನಾನು ಕರ್ದಾಗ ನೀನು ನಿಮ್ಮ ಅಕ್ಕ ಮನೆಗೆ ಬಂದಿದ್ರೆ ನಿಮ್ಮ ಗಂಟ ಹೋಗ್ತಿತ್ತು ನೀವು ಮಾಡಿದ ಕೆಲಸಕ್ಕೆ ನಮ್ಮ ತಾತ ಮನೆ ಬಿಟ್ಟು ಹೋಗಿದ್ದಾರೆ ಸಾಲದಕ್ಕೆ ನಾನು ಸಾಯ್ತೀನಿ ಅಂತ ಡೆತ್ ನೋಟ್ ಬೇರೆ ಬರೆದಿಟ್ಟು ಹೋಗಿದ್ದಾರೆ ಏನು ತಾತನಾ ನಾನು ಅದನ್ನ ನಂಬೇಕಾ ಮಿಲಿಟರಿ ಮೇಜರ್ ಅವರು ನಿಮ್ಮಕ್ಕಿಂತ ಡಬಲ್ ಗುಂಡಿಗೆ ಇದೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರಾ ಇಷ್ಟಕ್ಕೂ ದೇವಸ್ಥಾನದಲ್ಲಿ ಧ್ಯಾನ ಮಾಡ್ತಿರೋದು ನಾನೇ ನೋಡಿದ್ದೀನಿ ಬೇರೆ ಯಾವದರ ತಮಾಷೆ ಇದ್ರೆ ಹೇಳು ಕೇಳ್ತೀನಿ ಏಯ್ ಏಯ್ ನಾನು ಸೀರಿಯಸ್ ಆಗಿ ನಮ್ಮ ತಾತ ಮನೆ ಬಿಟ್ಟು ಹೋಗಿದ್ರು ಅಂತ ಹೇಳ್ತಿದ್ರೆ ಇದು ನಿಮ್ಮ ತಮಾಷೆ ಅನ್ಸ್ತಿದ್ಯಾ ನಿನ್ನ ಹೆಣ್ಣಲ್ಲ ಕಣೆ ರಾಕ್ಷಸಿ ನೀನು ನನ್ನ ಕೈಗೆ ಸಿಗು ಸಿಕ್ಕಿದ್ರೆ ಏನು ಏನು ಮಾಡ್ತಿದ್ದೆ ಹೌದಾ ನನ್ನ ಕೈಗೆ ಸಿಗು ನಿನಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಹೌದಾ ನಿನಗೆ ಅಷ್ಟೊಂದು ಧೈರ್ಯನಾ ಈಗಲೇ ಬರಬೇಕಾ ಎಲ್ಲಿಗೆ ಬರಬೇಕು ಅಂತ ಹೇಳೋ ಈಗಲೇ ಬರ್ತೀನಿ ಹೇಳೋ ಅಷ್ಟೊಂದು ಧೈರ್ಯನೇ ನಿಮಗೆ ನಿನ್ನ ಗಂಟೆ ಆಗಿದ್ರೆ ಅಲ್ಲಲ್ಲ ಹೆಂಗಸೆ ಆಗಿದ್ರೆ ನಮ್ಮ ಮಾಮೂಲಿ ರೆಸ್ಟೋರೆಂಟ್ ಬಾ ನೋಡ್ಕೊಂತೀನಿ ಸರಿ ಕಣೋ ಇದೆ ಮಾತು
ಮದುವೆ ಆದ್ಮೇಲೂ ಅಮ್ಮನ ಸೇರ್ಗಿಟ್ಕೊಂಡು ಓಡೋ ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಗಂಡಾನು ಅಂತ ನೋಡದೆ ನಾನು ನಿನ್ನ ಕೆನ್ನೆ ಹೊಡೆ ಬಂದನಲ್ಲ ಈ ನನಗಿನ್ನಷ್ಟು ಧೈರ್ಯ ಇರಬಾರದು ಅಲ್ಲೇ ಇರು ನಾನು ಬರೋವರೆಗೂ ಇವತ್ತು ನಿನಗಿದೆ ಹಬ್ಬ ಇದೇನಪ್ಪಾ ಇದು ಬೀದಿ ಲೋಗ ಮಾರಿನ ಮೈ ಮೇಲೆ ನೆಲ್ಕೊಂಡಂಗಾಯ್ತಲ್ಲ ಎದ್ರುಕೊಂಡಳೆ ಅನ್ಕೊಂಡ್ರೆ ಸಡನ್ ಆಗಿ ರೈಸ್ ಆಗ್ಬಿಡ್ತು ಓ ರೆಸ್ಟೋರೆಂಟ್ಗೆ ಬಂದೇ ಬರ್ತಾಳೆ ನಾನು ಎದ್ರುಕೊಂತೀನಾ ಹೆಂಡತಿಗೆಲ್ಲ ಎದ್ರುಕೊಂಡ ಸೀನೇ ಇಲ್ಲ ಏನು ಮಾಡೋದು ವಿಕ್ರಮ್ ಹಲೋ ವಿಕ್ರಮ್ ಐಡಿಯಾ ರಾಜಾ ಎಲ್ಲಪ್ಪ ಇದೆಯಾ ಚಿಕ್ಕ ಯಜಮಾನರ ಕಡೆಯಿಂದ ಮೇಜರ್ ಬಗ್ಗೆ ಏನು ಸುದ್ದಿ ಇಲ್ಲ ಪೊಲೀಸ್ ಕಡೆಯಿಂದ ಕೂಡ ಏನು ಸುದ್ದಿ ಇಲ್ಲ ನನಗೆ ಯಾಕೋ ಭಯ ಆಗ್ತಾ ಇದೆ ಮೇಜರ್ ಸಾಹೇಬರಿಗೆ ಏನು ಆಗದೇ ಇದ್ರೆ ಸಾಕು ಅಮ್ಮವರೇ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಇನ್ಸ್ಪೆಕ್ಟರ್ ಪ್ಲೀಸ್ ಕಮ್ ಇನ್ ನಮ್ಮ ಮಾವ ಋಷಿ ಏನಾರ ಗೊತ್ತಾಯ್ತಾ ಗಾಬರಿ ಆಗಬೇಡಿ ಮೇಡಮ್ ಅವ್ರಿಗೆ ಏನೂ ಆಗಿಲ್ಲ ಸಿಕ್ಕಿದ್ದಾರೆ ದೇವಸ್ಥಾನದ ಕಲ್ಯಾಣಿ ಹತ್ರ ಒಬ್ಬರೇ ಕೂತಿದ್ರು ಮತ್ತೆ ಕರ್ಕೊಂಡು ಬರಬೇಕಾಗಿತ್ತು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಮೇಡಮ್ ಯಾಕಂದ್ರೆ ನಾನು ಬರೋದಿಲ್ಲ ಅಂತ ಹಠ ಮಾಡ್ತಿದ್ದಾರೆ ನೀವು ಬೇರೆ ಕಂಪ್ಲೇಂಟ್ ಅದು ಬೇಡ ಹಾಗೆ ಹುಡುಕಿ ಅಂತ ಹೇಳಿದ್ರಿ ಬ್ಲಿಕ್ ಪ್ಲೇಸ್ ಅಲ್ಲಿ ಹೆಚ್ಚು ಮಾತುಕತೆನೂ ಆಗಲಿಲ್ಲ ಅದು ಅಲ್ಲದೆ ರಿಟೈರ್ಡ್ ಮೇಜರ್ ಬೇರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗಲ್ಲ ವಯಸ್ಸು ಬೇರೆ ಆಗಿದೆ ಅದಕ್ಕೆ ಅವ್ರನ್ನ ವಾಚ್ ಮಾಡೋಕ್ಕಂತ ಒಬ್ಬ ಪೀಸಿನ ಬಿಟ್ಟು ಬಂದಿದ್ದೀನಿ ಈಗ ನೀವೇ ಅವ್ರ ಮನಸ್ಸನ್ನು ಒಲಿಸಿ ಮನೆ ಕರ್ಕೊಂಡು ಬರಬೇಕಷ್ಟೇ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ಸ್ ಓಕೆ ಮೇಡಮ್ ಆದರೆ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅವರು ತುಂಬಾ ಡಿಪ್ರೆಸ್ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಅವರನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕಾಗುತ್ತೆ ಸರಿ ಮೇಡಮ್ ನಾನು ಇಲ್ಲಿ ಬರ್ತೀನಿ ಅಮ್ಮವರೇ ದೇವರು ದೊಡ್ಡವರು ಮೇಜರ್ ಸಾಹೇಬ್ ದುಡುಕಿ ಯಾವುದೋ ಅನಾಹುತ ಮಾಡ್ಕೋಬಾರ್ದು ಅಂತ ಅವ್ರ ಸನ್ನಿಧಿನಲ್ಲಿ ಅವ್ರು ಕೂರಿಸ್ಕೊಂಡ್ಬಿಟ್ಟವ್ರೆ ಹೌದು ಬಟ್ಟೆ ನೀವು ಹೇಳ್ತಾರ ಸತ್ಯ ಅವ್ರ ಅನುಗ್ರಹದಿಂದನೇ ಇವತ್ತು ಮಾವನವ್ರು ಸಿಕ್ಕಿರೋದು ಹಾಗೆ ಒಂದು ಕೆಲಸ ಮಾಡಿ ದೊಡ್ಡ ಯಜಮಾನರಿಗೆ ಫೋನ್ ಮಾಡಿಬಿಟ್ಟು ಮೇಜರ್ ಸಾಹೇಬ್ ಸಿಕ್ಕಿದ್ದಾರೆ ಅಂತ ಹೇಳಿಬಿಡಿ ಅವರಿಗೂ ಟೆನ್ಷನ್ ಇರಲ್ಲ ಹೌದು ಹೌದು ಈಗಲೇ ಮಾಡ್ತೀನಿ ರೀ ಮಾವನವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಯಾಕೆ ಬಾಲ ಸುಟ್ ಬೆಕ್ಕಿನ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ ಏನಾಗಿದ್ಯೋ ನಿಂಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ತಲೆ ಕೆಟ್ಟೋಗಿದೆ ಮಗ ಹ ಭಯ ಆಗ್ತಿದೆ ಭಯನಾ ಅಂತ ತಪ್ಪೇನೋ ಮಾಡಿದೆ ನೀನು ಏನಿಲ್ವೋ ಹೆಂಡತಿಗೆ ಆವಾಜ್ ಹಾಕ್ಬಿಟ್ಟಿದ್ದೀನಿ ಹೆಂಡತಿಗೆ ಆವಾಜ್ ಹಾಕ್ಬಿಟ್ಟು ಇಷ್ಟೊಂದು ಭಯ ಪಡ್ತಿದ್ಯಲ್ಲ ಗಂಡ್ಸನ ನೀನು ನಿನ್ನನ್ನು ನೋಡಿದ್ರೆ ಗಂಡ್ಸ್ಕೂಲಕ್ಕೆ ಅವಮಾನ ಎದ್ರಕೋಬಾರ್ದು ಕಣ ಧೈರ್ಯವಾಗಿರ್ಬೇಕು ಹೆಮ್ಮೆ ಪಡೋ ವಿಷಯಕ್ಕೆ ಇಷ್ಟೊಂದು ಭಯ ಪಟ್ರೆ ಹೇಗೆ ಲೋ ಇದೆಲ್ಲ ಫಿಲಮಲ್ಲಿ ಡೈಲಾಗ್ ಕೇಳ್ಕೊಂಡು ವಿಜಿಲ್ ಹಾಕಕ್ಕೆ ಮಾತ್ರ ಚಂದ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಇಷ್ಟೊಂದು ಧೈರ್ಯ ಇರೋ ಗಂಡ್ಸು ಅದ್ಯಾಕೆ ಆವಾಜ್ ಹಾಕ್ಬೇಕಾಗಿತ್ತು ಫೋನ್ನಲ್ಲಿ ಕಣ
ಎದುರುಗಡೆ ಇರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಧೈರ್ಯ ತಗೊಂಡು ಆವಾಜ್ ಹಾಕ್ಬಿಟ್ಟೆ ಹಾಗೆ ಮಾತಿಗೆ ಮಾತು ಬೆಳೆದು ಏ ಕೈಗೆ ಸಿಗೆ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ನಪ್ಪ ಅವಳು ಅದೇ ಪಾಯಿಂಟ್ ಇಟ್ಕೊಂಡು ಎಲ್ಲೋ ಇದೆಯಾ ಅಲ್ಲಿಗೆ ಬರ್ತೀನಿ ಅಡ್ರೆಸ್ ಕೊಡು ನಿಂಗೆ ಗಂಡಸಾಗಿದೆ ಅಲ್ಲೇ ಇರು ಅಂತ ಹೇಳ್ಬಿಟ್ಲು ನಾನು ಆ ಗಂಡಸು ಅನ್ನೋ ಶಬ್ದಕ್ಕೆ ಮರ್ಯಾದೆ ಕೊಟ್ಟು ಈ ಅಡ್ರೆಸ್ ಕೊಟ್ಬಿಟ್ಟಿದ್ದೀನ ಅವಳು ಇಲ್ಲಿಗೆ ಏನಾದ್ರು ಬಂದರೆ ನಂಗೆ ಕದೇ ಅಷ್ಟೇ ಕಣೋ ಅವಳೊಂಥರ ಅಟಂಬಂಬಿದ್ದಂಗೆ ಆನೆ ಪಟಾಕಿ ಸುಸುರುಬತ್ತಿ ಲಕ್ಷ್ಮೀ ಪಟಾಕಿ ಎಲ್ಲ ಒಟ್ಟಿಗೆ ಸೇರಿಸಿ ದೀಪಾವಳಿ ಮಾಡ್ಬಿಡ್ತಾಳೆ ಅವಳು ಹೇಗೆ ಫೇಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸರ್ ಸರಿ ಸಂಸಾರ ಅಂದಮೇಲೆ ಇದೆಲ್ಲ ಮಾಮೂಲಿ ಕಣ ನೀನೇನು ತಲೆ ಕೆಡಿಸ್ಕೊಬೇಡ ನಾನಿರೋದು ಅದಕ್ಕೆ ನಿಂಗೇನಾದರೂ ಒಂದು ಐಡಿಯಾ ಕೊಡ್ತೀನ ಅಪ್ಪ ತಂದೆ ನಿಮಗೆ ಒಂದು ದೊಡ್ಡ ನಮಸ್ಕಾರ ನಿನ್ನ ಐಡಿಯಾನೂ ಬೇಡ ನೀನು ಬೇಡ ಅವತ್ತು ಕೊಟ್ಟಿದ್ದ ಕಿಸ್ ಸೈಡಿಕ್ಕೆ ಒದೆ ತಿಂದಿದ್ದ ಬಿಸಿ ಇನ್ನೂ ಹಾರಲಿಲ್ಲ ನೋ ಯಾಕಂತೀಯ ಲಾಸ್ಟ್ ಟೈಮ್ ಏನೋ ನಿನ್ನ ಹೆಂಡ್ತಿನ ಮೈಂಡಲ್ಲಿ ಇಟ್ಕೊಂಡು ನಾನು ಐಡಿಯಾ ಕೊಟ್ಟೆ ಆದರೆ ಈ ಸತಿ ನಿನ್ನೇ ಮೈಂಡಲ್ಲಿ ಇಟ್ಕೊಂಡು ಐಡಿಯಾ ಕೊಡ್ತೀನ ನೀನೇನು ಯೋಚನೆ ಮಾಡಬೇಡ ಇದು ವರ್ಕೌಟ್ ಆಗೇ ಆಗುತ್ತೆ ಏನೋ ಅದು ನಿನಗೇನು ಬೇಕು ಜಗಳ ಮಾಡೋದಕ್ಕೆ ಧೈರ್ಯ ಬೇಕು ಅಲ್ವಾ ಲೋ ನೀನು ಹೇಳೋದು ನೋಡಿದ್ರೆ ಏನು ಧೈರ್ಯ ಅಂಗಡಿಯಲ್ಲಿ ಸಿಗೋ ಥರ ಹೇಳ್ತಾ ಇದೆಯಲ್ಲೋ ಅದೇನು ಸರಿಯಾಗಿ ಬಿಡಿಸಿ ಹೇಳು ತಲೆ ಕೆಟ್ಟೋಗಿದೆ ನನಗೆ ನಾನು ಹೇಳ್ದಷ್ಟು ಮಾಡೋ ಬರಲಿಲ್ಲ ಅಂದರೆ ನೋಡು ಧೈರ್ಯನಾ ನಿನ್ನ ಮಂತ್ರ ಹೇಳ್ಕೊಡ್ತೀಯಾ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೇನಾ ಮಂತ್ರನೂ ಇಲ್ಲ ಏನೂ ಇಲ್ಲ ನಾನು ಕೊಡೋ ಜ್ಯೂಸ್ ಕುಡಿ ಸಾಕು ಜ್ಯೂಸಾ ಹ್ಞೂ ಲೋ ತಮಾಷೆ ಮಾಡಬೇಡವೋ ನನಗೆ ಇವಾಗ ಧೈರ್ಯ ಬೇಕು ಅಷ್ಟೇ ನಿಂಗೇನು ಧೈರ್ಯ ಬೇಕು ತಾನೆ ಇರುವ ನಿಮಿಷ ಈ ಜ್ಯೂಸ್ ಕುಡಿದ್ರೆ ಎಲ್ಲೋ ಧೈರ್ಯ ಬರುತ್ತೆ ಸ್ವಲ್ಪ ಸಮಾಧಾನವಾಗಿರೋ ಅದಕ್ಕೆ ನನ್ನ ಹತ್ರ ಒಂದು ಎಕ್ಸ್ಟ್ರಾಆರ್ಡಿನರಿ ಫಿಟ್ಟಿಂಗ್ ಇದೆ ನೀನಾಗಲೇ ಏನಂದೆ ಧೈರ್ಯ ಏನು ಅಂಗಡಿಯಲ್ಲಿ ಸಿಗುತ್ತೆ ಅಂತ ಕೇಳಿದೆ ಅಲ್ವಾ ಅಂಗಡಿಯಲ್ಲಿ ಸಿಗಲ್ಲ ಮಗ ಈ ಮೆಡಿಸಿನ್ ತಗೊಂಡ್ರೆ ಸಿಗುತ್ತೆ ನೋಡಿಲ್ಲಿ ಮನುಷ್ಯನ್ಗೆ ಧೈರ್ಯ ಬೇಕು ಧೈರ್ಯ ಇಲ್ಲ ಅಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಕೊಡಿಲಿ ಆ ಜ್ಯೂಸ್ ಖಾಲಿ ಮಾಡು ಖಾಲಿ ಮಾಡು ವರ್ಕೌಟ್ ಆಗುತ್ತೆ ನಮಗ ಡೌಟ್ ಪಟ್ರೆ ಆಗಲ್ಲ ಮಗ ಇದನ್ನ ನಾನು ಹೇಳ್ತಿಲ್ಲಪ್ಪ ಎಷ್ಟೊಂದು ಸಿನಿಮಾಗಳಲ್ಲೇ ತೋರಿಸಿದ್ದಾರೆ ಇನ್ನೇನು ಯೋಚನೆ ಮಾಡಬೇಡ ಮಗ ರಿಸಲ್ಟ್ನ ಮಿಸ್ ಮಾಡಿದೆ ಹೇಳು ಹೇಳ್ತೀನಿ ಕಣ್ಣು ಮುಚ್ಕೊಂಡು ಘಟ ಘಟ ಅಂತ ಕುಡಿದ್ಬಿಡು ಮಗ ಮಗ ಮರಿಬೇಡ ರಿಸಲ್ಟ್ನ ಮಿಸ್ ಮಾಡ್ದೆ ಹೇಳಬೇಕು ಹೇ
ರಿಸಲ್ಟ್ ಗೊತ್ತಾದ್ರೆ ತಾನೆ ನಾನು ನನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡಕಾಗೋದು. ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.